ನಮಸ್ಕಾರ ಮಕ್ಕಳೇ, ಹತ್ತನೇ ತರಗತಿಯ ವೃತ್ತಗಳು ಪಾಠಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರಿಸುವುದನ್ನು ತಿಳ್ಕೊಳ್ಳೋಣ. ಪ್ರಶ್ನೆ: ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿರುತ್ತವೆ ಎಂದು ಸಾಧಿಸಬೇಕು. ಅಂದರೆ ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯಬಿಂದುಗಳಲ್ಲಿ ಒಂದು ವೃತ್ತ ಇದೆ. ವೃತ್ತದಲ್ಲಿ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನ ವ್ಯಾಸ ಅಂತೀವಿ, ಎಬಿ ವ್ಯಾಸ ಅಂತ ಇಟ್ಕೊಳ್ಳೋಣ. ಈ ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಎಳೆದಂತ ಸ್ಪರ್ಶಕಗಳು ಹೌದಾ, ಇದಕ್ಕೆ xy ಇದನ್ನ p q ಅಂತ ಇಟ್ಕೊಳ್ಳೋಣ. ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ನಾವು ಸ್ಪರ್ಶಕಗಳನ್ನು ಎಳೆದರೆ ಆ ಎರಡು ಸ್ಪರ್ಶಕಗಳು ಏನಾಗಿರುತ್ತವೆ, ಸಮಾಂತರವಾಗಿರುತ್ತವೆ. ಆ ಸ್ಪರ್ಶಕಗಳು ಸಮಾಂತರವಾಗಿರುತ್ತವೆ ಇದನ್ನೇ ನಾವಿಲ್ಲಿ ಸಾಧಿಸಬೇಕು. ಹೇಗೆ ಸಾಧಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಚಿತ್ರ ಇದೆ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎಬಿ ಅನ್ನುವುದು ವ್ಯಾಸವಾಗಿದೆ. ಪಿಕ್ಯೂ ಮತ್ತು ಎಕ್ಸ್ವೈ ಗಳು ವ್ಯಾಸದ ಅಂತ್ಯಬಿಂದುಗಳಲ್ಲಿ ಎಳೆದಂತ ಸ್ಪರ್ಶಕಗಳಾಗಿವೆ. ನಾವು ಪಿಕ್ಯೂ ಮತ್ತು ಎಕ್ಸ್ವೈ ಸಮಾಂತರ ಅಂತ ಸಾಧಿಸಬೇಕಾಗಿದೆ. ಮೊದಲಿಗೆ ದತ್ತವನ್ನು ಬರ್ಕೊಳ್ಳೋಣ. ದತ್ತ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎಬಿ ವ್ಯಾಸ ಹಾಗೂ ಪಿಕ್ಯೂ ಮತ್ತು ಎಕ್ಸ್ವೈ ಗಳು ಪಿಕ್ಯೂ ಮತ್ತು ಎಕ್ಸ್ವೈ ಗಳು ಪಿಕ್ಯೂ ಮತ್ತು ಎಕ್ಸ್ವೈ ಗಳು ವ್ಯಾಸದ ಅಂತ್ಯಬಿಂದುಗಳಲ್ಲಿ, ಇದು ವ್ಯಾಸ, ಅದರ ಅಂತ್ಯಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳು ವ್ಯಾಸದ ಅಂತ್ಯ ಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳಾಗಿವೆ. ಓಕೆ, ಈಗ ಸಾಧನೀಯ ಸಾಧನೀಯ ಏನು ಸಾಧಿಸಬೇಕು, ಪಿಕ್ಯೂ ಮತ್ತು ಎಕ್ಸ್ವೈ ಸಮಾಂತರ ಇದ್ದಾವೆ ಅಂತ ಸಾಧಿಸಬೇಕಂದ್ರೆ ಪಿಕ್ಯೂ ಸಮಾಂತರ ಎಕ್ಸ್ವೈ ಅಂತ ಸಾಧಿಸಬೇಕು. ಸಾಧನೆ ಹೇಗೆ ಸಾಧಿಸೋದು ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ಗಮನಿಸಿರಿ, ಕೋನ ಎ ಹಾಗೂ ಕೋನ ಬಿ ಇವೆರಡು 90 ಡಿಗ್ರಿ ಆಗಿರ್ತವೆ. ಯಾಕೆಂದರೆ ಪಿಕ್ಯೂ ಎನ್ನುವುದು ಸ್ಪರ್ಶಕ, ಎ ಎನ್ನುವುದು ಸ್ಪರ್ಶಬಿಂದು, ಎಒ ಎನ್ನುವುದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಹಂಗಾಗಿ ಎಒ ಬಿಕ್ಯೂಗೆ ಲಂಬವಾಗಿರುತ್ತೆ. ಅದೇ ಥರ ಇಲ್ಲಿ ಕೂಡ ಎಕ್ಸ್ವೈ ಎನ್ನುವುದು ಸ್ಪರ್ಶಕ, ಬಿ ಎನ್ನುವುದು ಸ್ಪರ್ಶ ಬಿಂದು, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಯಾವುದು, ಕೋನ ಎ ಈಕ್ವಲ್ ಟು ಕೋನ ಬಿ, ಅವೆರಡು ಲಂಬ ಕೋನಗಳಾಗಿರ್ತವೆ. ಇಲ್ಲಿ ಬರೆಯೋಣ, ಎಒ ಲಂಬ ಪಿಕ್ಯೂ ಅಥವಾ ಕೋನ ಎ ಈಕ್ವಲ್ ಟು ಕೋನ ಬಿ ಈಕ್ವಲ್ ಟು 90 ಡಿಗ್ರಿ ಅಂತನಾದರೂ ಬರೀಬೋದು. ಅಥವಾ ಎಒ ಪ್ಯಾರಲಲ್ ಟು ಪಿಕ್ಯೂ, ಎಒ ಸಾರಿ ಪ್ಯಾರಲಲ್ ಅಲ್ಲ, ಲಂಬ, ಎಒ ಲಂಬ ಪಿಕ್ಯೂ ಮತ್ತು ಬಿಒ ಲಂಬ ಎಕ್ಸ್ವೈ ಆಗಿದೆ. ಇದಕ್ಕೆ ಕಾರಣ ಏನು ಬರೀಬೇಕು, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ. ಈಗ ಗಮನಿಸಿರಿ, ಇಲ್ಲಿರುವ ಎ ಕೋನ, ಇಲ್ಲಿರುವ ಬಿ ಕೋನ, ಅಂದರೆ ಕೋನ ಕ್ಯೂ ಎಒ ಮತ್ತು ಕೋನ ಎಕ್ಸ್ ಬಿಒ ಇವೆರಡೂ ಕೂಡ 90 ಡಿಗ್ರಿಗಳಾದವು. ಆಗ ಇವೇನಾಗ್ತವೆ, ಪರ್ಯಾಯ ಕೋನಗಳಾಗ್ತವೆ. ಪರ್ಯಾಯ ಕೋನಗಳು ಎಂದರೆ ಎರಡು ಸಮಾಂತರ ರೇಖೆಗಳನ್ನು, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವಂಥ ಕೋನಗಳು. ಪರ್ಯಾಯ ಕೋನಗಳನ್ನು ಸಾಧಾರಣವಾಗಿ ಗುರುತಿಸೋದು ಹೇಗೆ, ಜಡ್ಡ ಆಕಾರದಲ್ಲಿ ಬಂದಾಗ. ಇಲ್ಲಿ ನೋಡ್ರಿ, ಇಲ್ಲಿರುವಂತಹ ಕೋನ, ಇವು
ಇವುಗಳಿಗೆ ಹೆಸರು ಕೊಡೋಣ. ಒಂದು ಎರಡು ಮೂರು ನಾಲ್ಕು ಅದೇ ಥರ ಐದು ಆರು ಏಳು ಎಂಟು. ಇಲ್ಲಿ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದರೆ ಮೂರನೇ ಕೋನವು ಐದನೇ ಕೋನಕ್ಕೆ ಸಮ ಇರುತ್ತೆ, ಅಂದರೆ ಕೋನ ಮೂರು ಈಕ್ವಲ್ ಟು ಕೋನ ಐದು ಆಗಿರುತ್ತೆ. ಅದೇ ತರಹ ನಾಲ್ಕನೇ ಕೋನವು ಆರನೇ ಕೋನಕ್ಕೆ ಸಮ ಇರುತ್ತೆ, ಕೋನ ನಾಲ್ಕು ಈಕ್ವಲ್ ಟು ಕೋನ ಆರು. ಇವುಗಳನ್ನು ನಾವು ಪರ್ಯಾಯ ಕೋನಗಳು ಅಂತ ಕರಿತೀವಿ. ಪರ್ಯಾಯ ಕೋನಗಳು ಈ ಕೋನಗಳು ಯಾವಾಗ ಸಮ ಇರ್ತವಂದರೆ ಈ ಎರಡೂ ರೇಖೆಗಳು ಸಮಾಂತರ ಇದ್ದಾಗ, ಅಂದರೆ ಸಮಾಂತರವಾಗಿದ್ದಾಗ ಪರ್ಯಾಯ ಕೋನಗಳು ಸಮ ಇರ್ತವೆ. ಇದಕ್ಕೆ ವಿಲೋಮವಾಗಿ ಪರ್ಯಾಯ ಕೋನಗಳು ಸಮ ಇದ್ದರೆ ಇವು ಸಮಾಂತರವಾಗಿದ್ದಾವೆ ಅಂತರ್ಥ. ಅದನ್ನೇ ನಾವಿಲ್ಲಿ ಉಪಯೋಗ ಮಾಡಿಕೊಳ್ಳೋಣ. ಇಲ್ಲಿ ಕೋನ ಎ ಮತ್ತು ಕೋನ ಬಿ ಇವೆರಡೂ ಸಮ ಇದ್ದಾವೆ ನೋಡ್ರಿ, ಜೆಡ್ ಆಕಾರದಲ್ಲಿ ಬಂದಿದೆ ಅಲ್ಲ, ಹಾಗಾದರೆ ಇವೆರಡೂ ಪರ್ಯಾಯ ಕೋನಗಳಾದವು. ಇವೆರಡೂ ಕೋನಗಳು ಸಮ ಇದ್ದರೆ ಇವೆರಡು ಪಿ ಕ್ಯೂ ಮತ್ತು ಎಕ್ಸ್ ವೈ ಪ್ಯಾರಲಲ್ ಇದ್ದಾವೆ ಅಂತ ಅರ್ಥ. ಪಿ ಕ್ಯೂ ಸಮಾಂತರ ಎಕ್ಸ್ ವೈ ಆಗಿದೆ ಅಂತ ಅರ್ಥ. ಅದನ್ನೇ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿರುವ ಕೋನ ಅಂದರೆ ಕ್ಯೂ ಎ ಒ, ಕೋನ ಕ್ಯೂ ಎ ಒ ಈಕ್ವಲ್ ಟು ಇಲ್ಲಿರುವ ಕೋನ ಅಂದರೆ ಕೋನ ಎಕ್ಸ್ ಬಿ ಒ, ಕೋನ ಎಕ್ಸ್ ಬಿ ಒ ಇವು ಪರ್ಯಾಯ ಕೋನಗಳಾಗಿವೆ. ಈಗ ಈ ಪರ್ಯಾಯ ಕೋನಗಳು ಸಮ ಇದ್ದಾವೆ ಅಂದರೆ ಅರ್ಥ ಏನು? ಎಕ್ಸ್ ವೈ ಮತ್ತು ಪಿ ಕ್ಯೂ ಸಮಾಂತರವಾಗಿವೆ, ಅಂದರೆ ಅವೆರಡು ಪ್ಯಾರಲಲ್ ಇದ್ದಾವೆ ಅಂತ ಅರ್ಥ. ದೇರ್ಫೋರ್ ಪಿ ಕ್ಯೂ ಸಮಾಂತರ ಎಕ್ಸ್ ವೈ ಆಗಿದೆ. ಈ ತರಹ ನಾವು ಸಾಧಿಸಬಹುದು.